ಬೆಂಗಳೂರಲ್ಲಿ ನೀವು ಮನೆ ಕಟ್ತಾ ಇದ್ದೀರಾ, ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀರಾ, ಕಟ್ಟಡದ ತ್ಯಾಜ್ಯವನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇದ್ದೀರಾ, ಹಾಗಾದ್ರೆ ಫೈನ್ ಕಟ್ಟೋಕೆ ರೆಡಿಯಾಗಿ. ಸಿಲಿಕಾನ್ ಸಿಟಿ ಬೆಂಗಳೂರು ಇದೊಂದು ಮಹಾಸಮುದ್ರ. ಇಲ್ಲಿ ಸಕ್ರಮಕ್ಕಿಂತ ಅಕ್ರಮಗಳದ್ದೇ ಕಾರುಬಾರು. ನಗರದ ಸ್ವಚ್ಛತೆ ಮಾಲಿನ್ಯಕ್ಕೆ ಮಾನ್ಯತೆಯೇ ಇಲ್ಲ. ಪರಿಣಾಮ ಗೋಲ್ಮಾಲ್ ಜಾತ್ರೆ ನಡೀತಾ ಇದೆ. ನಗರದ ಅಂದ, ಮಾಲಿನ್ಯ ಹಾಗೂ ಕಾನೂನು ಮುರಿತಾ ಇರುವ ಬಗ್ಗೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಹೀಗೆ ಕದ್ದು ಮುಚ್ಚಿ ಕೆಲಸ ಮಾಡ್ತಾ ಇರೋದು NHAI ಟೋಲ್ ಗುತ್ತಿಗೆ ಕೆಲಸದವರು. ಎಸ್, ಸರ್ಕಾರಿ ಕಾಮಗಾರಿಗಳು ನಿಯಮವನ್ನ ಪಾಲಿಸುತ್ತಿಲ್ಲ. ಬೇಲಿನೇ ಎದ್ದು ಹೊಲ ಮೇಯ್ದಂತಾಗಿದೆ. 2016 ಪಾಲಿಕೆ ನಿಯಮದಂತೆ ತಪ್ಪದೆ ಕಟ್ಟಡ ನಿರ್ಮಾಣ ಮತ್ತು ತೆರವು ತ್ಯಾಜ್ಯವನ್ನ ನಿಗದಿತ ಘಟಕಕ್ಕೆ ರವಾನೆ ಮಾಡಬೇಕು, ಇಲ್ಲವಾದ್ರೆ ಭಾರಿ ದಂಡ ವಿಧಿಸುವ ಬಗ್ಗೆ ಆದೇಶಿಸಿದೆ. ಅದರಂತೆ 1 ಟನ್ ಕಟ್ಟಡ ತ್ಯಾಜ್ಯ ಎಲ್ಲೆಂದ್ರಲ್ಲಿ ಹಾಕಿದ್ರೆ ತಪ್ಪದೆ ದಂಡ ಹಾಕ್ತಾರೆ. ಬರೋಬ್ಬರಿ 1 ಟನ್ಗೆ 10,000 ರೂಪಾಯಿ, 20 ಟನ್ ಇದ್ರೆ 2,00,000 ದಂಡ ಕಟ್ಟಬೇಕಿದೆ. ಸ್ಥಳ ವಿಮಾನ ನಿಲ್ದಾಣ ರಸ್ತೆ, ರಸ್ತೆ ಬದಿಯೇ ಕಟ್ಟಡ ತ್ಯಾಜ್ಯ. ಕಟ್ಟಡ ತ್ಯಾಜ್ಯ ನಗರದ ಹಲವೆಡೆ ಜನರು ಕಡಿಮೆ ಓಡಾಡುವ ಕಡೆ, ಬರೀ ವೇಗವಾಗಿ ವಾಹನಗಳ ಓಡಾಟ ಇರುವ ಕಡೆ ಡೆಬ್ರಿಸ್ ಡಂಪ್ ಆಗುತ್ತದೆ, ಅಂದ್ರೆ ಕಟ್ಟಡ ತ್ಯಾಜ್ಯ ಹಾಕಲಾಗುತ್ತದೆ. ಪಬ್ಲಿಕ್ ಟಿವಿ ಕ್ಯಾಮ್ರಾಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರು ನೋಡಿ, ಸರ್ಕಾರಿ ಕಾಮಗಾರಿಯ ಕಟ್ಟಡ ತ್ಯಾಜ್ಯವನ್ನ ರಸ್ತೆ ಪಕ್ಕ ಹಾಕಿ ಹೋಗುವವರು. ಪಬ್ಲಿಕ್ ಟಿವಿಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ನೀವು ನೋಡ್ತಿದ್ರಿ ಯಾವ ರೀತಿ ವೇಸ್ಟ್ ಗಳನ್ನ ತಗೊಂಡ್ಬಂದು ಸುರಿತಾ ಇದಾರೆ ಅಂತ ಹೇಳಿ. ಈ ರೀತಿ ಖಾಲಿ ಜಾಗ ಎಲ್ಲಿ ಕಾಣಿಸುತ್ತೆ, ಯಾಕೆ ಅಂದ್ರೆ ಯಾರು ಏನು ಕೇಳದೇ ಇಲ್ಲ. ಈ ರೀತಿ ವೇಸ್ಟ್ ಹಾಕ್ಬಿಡೋದು, ಹೊರಟೋಗ್ಬಿಡೋದು, ಇವ್ರುಗಳೇ ಎದ್ದು ಬೇಲಿನೇ ಎದ್ದು ಹೊಲ ಮೈದ್ರೆ ಹೇಗೆ ಗುತ್ತಿಗೆದಾರರಿಗೆ ಇದಕ್ಕೆ ಅಂತ ಹೇಳಿ ಕನ್ಸ್ಟ್ರಕ್ಷನ್ಗೆ ಅಂತ ದುಡ್ಡು ಕೊಟ್ಟಿರ್ತಾರೆ, ಎಲ್ಲ ಮಾಡಿರ್ತಾರೆ. ಖುದ್ದು ಅವ್ರ ಹತ್ರನೇ ಕೇಳುವಂತಹ ಪ್ರಯತ್ನನೂ ಮಾಡೋಣ, ಎಲ್ಲಿಂದ ಬಂತು ಈ ವೇಸ್ಟು, ಎಲ್ಲಿಂದ ತಗೊಂಬಂದ್ರು, ಏನು ಎತ್ತ ಅಂತ ಕೇಳುವಂತಹ ಪ್ರಯತ್ನ ಮಾಡೋಣ. ಓಡೋಗ್ತಿದ್ದಾರೆ ನಮ್ಮನ್ನ ನೋಡಿ, ನಾವು ಓಡೋಗಿ ಅವ್ರನ್ನ ಕ್ಯಾಚ್ ಮಾಡೋಣ. ಸರ್, ಎಲ್ಲಿಂದ ಬಂದ್ರಿ? ನಾವಿದು ರೋಡ್ ಕೆಲಸ ಮಾಡೋಣ. ನನಗೆ ಗೊತ್ತಿಲ್ಲ, ಅದು ತುಂಬ್ಕೊಂಡು ಹೋಗ್ತೀರಿ, ಮರಳು ಬೇಕದು ತುಂಬ್ಕೊಂಡು ಹೋಗ್ತೀರಿ, ತಿರ್ಗಾ ತುಂಬ್ಕೊಂಡು ಹೋಗ್ತೀರಿ. ಆಯ್ತು ಸರ್, ಸರ್ ಆಯ್ತು, ಸರ್ ಸರ್. ಸ್ಥಳ ವೆಸ್ಟ್ ಆಫ್ ಕಾರ್ಡ್ ರೋಡ್. ಇನ್ನು ಕಟ್ಟಡ ತ್ಯಾಜ್ಯದ ವಾಹನಗಳು ಹೋಗ್ತಾ ಇದ್ರೆ ಅಕ್ಕಪಕ್ಕ ಓಡಾಡುವ ವಾಹನಗಳಿಗೂ ಆಪತ್ತು. ಓವರ್ಲೋಡ್ ಕಾಟ ಬೇರೆ. ಈ ಕಟ್ಟಡ ತ್ಯಾಜ್ಯ ಎಲ್ಲಿ ಹಾಕ್ತಾರೆ ಗೊತ್ತಿಲ್ಲ, ಕೇಳಿದ್ರೆ ಬರೀ ಉಡಾಫೆ ಮಾತು. ಯಾಕೆ ಇಷ್ಟೊಂದು ಲೋಡ್ ಹಾಕಿದಿರಿ? ಲೋಡ್ ಯಾಕೆ ಅಷ್ಟು ಹಾಕಿದಿರಿ? ಅದೇ ಹೋಗೋರಿಗೆ ಏನಾರ ಬಿತ್ತಿಗಿದ್ರೆ ಏನ್ ಮಾಡ್ತೀರಿ? ಅವಾಗ ಅಲ್ಲಿ ಹೋಗೋದೊಳಗೆ ಯಾರಿಗೆ ಅನಾಹುತ ಆತಂದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಜಿಗಣಿ ಸಮೀಪ ಶೋಭಾ ಡೆವಲಪರ್ಸ್, ಜಕ್ಕೂರು ಸಮೀಪ ಕಣ್ಣೂರಿನಲ್ಲಿ ಘಟಕ ನಿರ್ಮಾಣವಾಗಿದೆ. ಇಲ್ಲಿ ಕಟ್ಟಡ ತ್ಯಾಜ್ಯ ಪಡೆದು ಮರು ಬಳಕೆಗೆ ಸಿದ್ಧ ಮಾಡ್ತಾರೆ. ಇಲ್ಲ, ವೇಯಿಂಗ್ ಬ್ರಿಡ್ಜ್ ತರ ಮಾಡಿದ್ದಾರೆ. ಈ ಬ್ರಿಡ್ಜ್ ಮೇಲೆ ವೇಯ್ ಏನ್ ಬರುತ್ತೆ, ಯಾವ ಯಾವ ತ್ಯಾಜ್ಯ ಬರುತ್ತೆ, ಅದನ್ನ ಯಾವ ಪ್ರಮಾಣದಲ್ಲಿ ಅಲ್ಲೇ ಬದಲಾವಣೆ ಮಾಡೋಕ್ಕಾಗುತ್ತೆ ಅದನ್ನ ಬದಲಾಯಿಸ್ತಾರೆ. ಅದೇ ರೀತಿ ರಾಕ್ ಕ್ರಿಸ್ಟಲ್ಸ್ ಅಂತ ಹೇಳಿ ಆ ಸೈಜ್ ನ ಆಧಾರದಲ್ಲಿ ಸ್ಯಾಂಡ್ ನ ಸಣ್ಣ ಪ್ರಮಾಣದಲ್ಲಿ ಯಾವ ರೀತಿ ಬರ್ತಿದೆ ನೋಡ್ತಿದ್ರಿ. ಆಮೇಲೆ ಜಲ್ಲಿ ಪ್ರಮಾಣವನ್ನ ಸಹ ನೋಡ್ತಾ ಇದ್ದೀರಿ, ಯಾವ ಪ್ರಮಾಣದಲ್ಲಿ ಬರ್ತಿದೆ ಅಂತ ಹೇಳಿ. ಜೊತೆಗೆ ಡಸ್ಟ್ ಬರಬಾರ್ದು ಅಂತ ಹೇಳಿ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೀವಿ. ಮಿಷಿನ್ಸ್ ಇಂದ ಬರುವಂತಹ ಯಾವುದೇ ತ್ಯಾಜ್ಯ ಆದರೂ ಡಸ್ಟ್ ಅನ್ನ ಉತ್ಪತ್ತಿ ಮಾಡುತ್ತೆ, ಅದಕ್ಕೆ ವರ್ಕ್ ಮಾಡುವಂತಹ ಸಿಬ್ಬಂದಿಗೆ ತೊಂದರೆ ಆಗಬಾರ್ದು ಅಂತ ಯಾವ ರೀತಿ ಪ್ರೋಟೋಕಾಲ್ ನ ಮೇಂಟೈನ್ ಮಾಡ್ತಿದ್ದಾರೆ ಸಿಬ್ಬಂದಿ ನೀವು ನೋಡ್ತಿರ್ಬೋದು. ಈಗ ಯಾವುದೇ ಡೆಮೊಲಿಷ್ ಆಗಬೇಕಾದ್ರೆ ಬಿಲ್ಡಿಂಗ್ಸ್ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಹೇಳ್ಬಿಟ್ಟು BBMP ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರೆ ಅವ್ರ ಬೇಸ್ಡ್ ಆನ್ ಏರಿಯಾ, ಎಷ್ಟು ಟೋಟಲ್ ಕ್ವಾಂಟಿಟಿ ಇದೆ, ಕಾಂಕ್ರೀಟ್ ಆಗಿರ್ಬೋದು, ಸಾಯಿಲ್ ಆಗಿರ್ಬೋದು, ಬೇರೆ ಏನು ಮೆಟೀರಿಯಲ್ ಇದೆ ಅದು ಮೆನ್ಷನ್ ಮಾಡಿ, ಯಾವ ಥರ ಕಲೆಕ್ಷನ್ ಮಾಡ್ತಾರೆ, ಕಲೆಕ್ಷನ್ ಮಾಡಿ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡಿ ಎಲ್ಲಿ ಡಿಸ್ಪೋಸ್ ಮಾಡ್ತಾರೆ, ಆ ಪ್ಲಾನ್ ಅವರು BBMP ಇಲ್ಲ ಲೋಕಲ್ ಅಥಾರಿಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ತದನಂತರ ಅವರು ಕಾಂಟ್ರಾಕ್ಟರ್ಸ್ ಏನಿದೆ ಅವ್ರು ಬಂದು ಇಲ್ಲಿ ಡಿಸ್ಪೋಸ್ ಮಾಡ್ಬೇಕು ಮೇಡಮ್. ಅದನ್ನು ಸಿಟಿ ಒಳಗಡೆನು ಎಲ್ಲ ಅಲ್ಲಲ್ಲೇ CND ವೇಸ್ಟ್ ಬಿಲ್ಡಿಂಗ್ ತ್ಯಾಜ್ಯ ಬಿದ್ದಿರತ್ತೆ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಯಾವಾಗ ಮಳೆ ಬರುತ್ತೆ, ಡ್ರೈನ್ಸ್ ಬ್ಲಾಕ್ ಆಗುತ್ತೆ, ಫ್ಲಡ್ಡಿಂಗ್ ಆಗುತ್ತೆ, ಆವಾಗಲೇ ಇಶ್ಯೂಸ್ ಬರೋದು. ತುಂಬ ಕಮ್ಮಿ ಬರ್ತಾ ಇದೆ, 1 ತಿಂಗಳು ಹೆಚ್ಚು ಕಮ್ಮಿ ಅಂದರೆ ಓವರ್ ಅ ಪೀರಿಯಡ್ ಆಫ್ 1 ಇಯರ್ ನೋಡಿದ್ರೆ 150-200 ಟನ್ ಮ್ಯಾಕ್ಸಿಮಮ್ ಡೈಲಿ ಬರುತ್ತೆ. ಅಂದರೆ ಬೆಂಗಳೂರಲ್ಲಿ ತ್ಯಾಪಾದೆ ಆಗೋದು ತುಂಬ ಜಾಸ್ತಿ. ಗುತ್ತಿಗೆದಾರರು ನಗರದ ಹೊರವಲಯಕ್ಕೆ ಹೋಗಿ ಕಟ್ಟಡ ತ್ಯಾಜ್ಯ ಕೊಡಲು ದೂರ ಎಂಬ ಕಾರಣಕ್ಕೆ ಕೊಡ್ತಿಲ್ಲ. ಆದ್ರೆ ಇದರಿಂದ ರೂಲ್ಸ್ ಬ್ರೇಕ್, ಮಾಲಿನ್ಯ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಹೀಗಾಗಿ BBMP ಕೆಲವೊಂದು ಹೊಸ ನಿರ್ಧಾರಗಳಿಗೆ ಮುಂದಾಗಿದೆ. ಅದೇನು ಅಂತ ನೋಡೋದಾದ್ರೆ BBMPಯ ಹೊಸ ನಿರ್ಧಾರಗಳು. CND ಹೊಸ ಟೆಂಡರ್. ಕಸ ಸಂಗ್ರಹಿಸುವ ಗುತ್ತಿಗೆದಾರರಿಗೆ ಕಟ್ಟಡ ಕಸ ಕ್ಷೇತ್ರವೊಂದಕ್ಕೆ 3 ಎಕರೆ ಜಾಗ ಗುರುತಿಸುವುದು, ತಿಂಗಳಿಗೊಮ್ಮೆ ನಿಗದಿತ ಸ್ಥಳಕ್ಕೆ ವೇಸ್ಟ್ ಕ್ಲಿಯರ್ಗೆ ಕಳುಹಿಸುವುದು. ಇನ್ನು ಈ ಬಗ್ಗೆ ಪಾಲಿಕೆ ಆಯುಕ್ತರು ಹೇಳುವುದಿಷ್ಟು. ಈ CND ವೇಸ್ಟ್ ಇದ್ರ ಬಗ್ಗೆ ಒಂದು ಸಪರೇಟ್ ಆದಂಥ ರೂಲೇ ಇದೆ, ನಾವು ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಇಂಜಿನಿಯರಿಂಗ್ ವಿಂಗ್ ಇಂದ ಅದನ್ನು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟರೆ ಮುಖ್ಯವಾಗಿ ಏರ್ ಪೊಲ್ಯೂಷನ್ಗೆ CND ವೇಸ್ಟ್ ಮುಖ್ಯ ಕಾರಣ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಂಗ್ ಇಂದ ನಾವಿನ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಈಗಾಗಲೇ ಇದರ ಬಗ್ಗೆ ಪಾಲಿಕೆ ವತಿಯಿಂದ ಕ್ರಮ ಕೈಗೊಳ್ಳಲಾಗಿದೆ.
ಯಾವುದೇ ರಸ್ತೆ ನೋಡಿ ಅದು ಫಿಲ್ತ್ ಅಂತೀವಿ ನಾವು. ಫಿಲ್ತ್ ಅಂದರೆ ಕಚಡಗಳು, ಬಿಸಾಕ ವಸ್ತುಗಳು, ತ್ಯಾಜ್ಯ ವಸ್ತುಗಳು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಟ್ಟು ಅದು ಕರೆಕ್ಟ್ ಲೋಡು ಮಾಡಲ್ಲ, ಅನ್ಲೋಡು ಮಾಡಲ್ಲ, ಆ ಟೈಮಲ್ಲೆಲ್ಲ ಕೆಗಡೆಲ್ಲ ಚೆಲ್ಬಿಟ್ಟಿರ್ತಾರೆ. ಅಂದರೆ ವರ್ಸ್ಟು ಇದು. ಅಂದರೆ ಯಾರಿಗೂ ಟ್ರೈನಿಂಗ್ ಇಲ್ಲ ಅವ್ರಿಗೆ, ಹೆಂಗೆ ಲೋಡ್ ಮಾಡಬೇಕು ಅದನ್ನು, ಹೆಂಗೆ ಕವರ್ ಮಾಡಬೇಕು ಅದನ್ನು, ಹೆಂಗೆ ಮಾಡಬೇಕು ಅಂತಂದ್ಬಿಟ್ಟು. BBMP ಮಾಡೋದನ್ನು ನೆಟ್ಟಗೆ ಮಾಡಿದರೆ ಸಮಸ್ಯೆ ಆಗಲ್ಲ. ಮೊದಲು ರೂಲ್ಸ್ ಎಲ್ರಿಗೂ ತಿಳಿಬೇಕು, ಪಾಲಿಸದಿದ್ದರೆ ದಂಡ ಬೀಳಬೇಕು. ಆಗಲೇ ಪರಿಸರ ಪರಿಸ್ಥಿತಿ ಸುಧಾರಣೆ ಸಾಧ್ಯ. ನಂದಿನಿ, ಪಬ್ಲಿಕ್ TV, ಬೆಂಗಳೂರು.